ಮೊದಲೇದಾಗಿ ನಿಮ್ಮ ಮುಂದೆ ಹಾಡ್ಲಿಕ್ಕೆ ಬರ್ತಾ ಇದಾರೆ ನಮ್ಮ ಸೂಪರ್ ಸುನಿತಾ ತಂಡದ ಸೂಪರ್ ಗಾಯಕಿ ಬೆಂಗಳೂರಿನ ಹಾಟ್ ಅಂಡ್ ಸ್ವೀಟ್ ಶ್ವೇತಾ. ಲೆಟ್ಸ್ ವೆಲ್ಕಮ್. ಇತ್ತು, ಮಿರ್ಚಿ ಮಸಾಲಾನು ಇತ್ತು, ಒಳ್ಳೆ ತ್ರೋ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಬಹಳ ಬಿಂದಾಸ್ ಆಗಿ ಹಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ಇಷ್ಟ ಆಯ್ತು. ಮ್ಯಾಮ್ ಹೀಗೆ ಅನಿಸ್ತು. ಶ್ವೇತಾ, ಏನು ಎನರ್ಜಿ, ಆಮೇಲೆ ಏನು ಡ್ಯಾನ್ಸ್ ಎಲ್ಲ ಇವತ್ತೆಲ್ಲ ಅಷ್ಟಷ್ಟರಲ್ಲಿ ಕಿಕ್ಕು ಕಿಕ್ಕು ಕ್ಲಿಕ್ ಅನ್ನೋ ಥರ ಡ್ಯಾನ್ಸ್ ಮಾಡಿದೆ. ಏನದು, ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಚರಣ ಆದಮೇಲೆ ದಾರಾರಾರಾರಾರಾರ ಅದೇನೋ ಬರ್ತಲ್ಲ ಪೂಜೆ ಮಾಡೋರು, ಅದಾದ ತಕ್ಷಣ ನಾ ಅಕ್ಕಿ ಪೇಟೆ ಲಕ್ಕಮ್ಮ, ಅದು ನಾ ಟೆಂಪು ಒಂಚೂರು ಆ ಕಡೆ ಕಡೆ ಆಯ್ತು. ಓಕೆ, ಬಟ್ ಆ ಫ್ಲೋನಲ್ಲಿ ನಿಂಗೆ ಗೊತ್ತಾಗ್ಲಿಲ್ಲ, ಬಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಮಾರ್ಕ್ಸ್ ಎಷ್ಟು ಕೊಡ್ತೀರಿ? ಪ್ರವೀಣ್ ಜಿ, ಹೇಗೆ ಅನ್ನಿಸ್ತು? ಶ್ವೇತಾ, ಫ್ಯಾಬ್ಲಸ್, ತುಂಬ ಚೆನ್ನಾಗಿದೆ. ಈ ಮಾರ್ಪಟ್ಟಿದೆಯಲ್ಲ, ಒಬ್ಬ ಗಾಯಕ ಗಾಯಕಿ ಅಂತ ಹೇಳಿದ್ರೆ ಎಂತಹದೇ ಗೀತೆ ಇದ್ರು, ಯಾವುದೇ ಸ್ಟೈಲ್ ಇದ್ರು ಅದಕ್ಕೆ ಕರೆಕ್ಟಾಗಿ ಜಸ್ಟಿಫೈ ಮಾಡಬೇಕು ಅನ್ನೋದಕ್ಕೊಂದು ಒಳ್ಳೆ ನಿದರ್ಶನ ಇದು. ವೆರಿ ವೆರಿ ಗುಡ್, ತುಂಬ ಎನರ್ಜಿ ಇತ್ತು. ಇಷ್ಟು ಎನರ್ಜಿನಲ್ಲಿ ಈ ಥರ ಆ್ಯಟಿಟ್ಯೂಡ್ನಲ್ಲಿ ಹಾಡಬೇಕಾದ್ರೆ ಚಿಕ್ಕ ಚಿಕ್ಕ ಶ್ರುತಿ ಆಚೆಚೆಲ್ಲ ಹೋಗೋದು ಬಹಳ ಸಹಜ, ಬಟ್ ಅದೆಲ್ಲ ಮೀರಿ ದ ಪರ್ಫಾರ್ಮೆನ್ಸ್, ಎವ್ರಿಥಿಂಗ್, ಒಂದು ಪ್ಯಾಕೇಜ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಾರ್ಕ್ಸ್ ಎಷ್ಟು ಕೊಡ್ಬೋದು ಪ್ರವೀಣ್ ಜಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಪ್ರಿಯಾ ಮ್ಯಾಮ್, ಅಕ್ಕಿ ಪೇಟೆ ಲಕ್ಕಮ್ಮ
ಮಧುವಾಸ ಚಂದ್ರಮ್ಮ ಹಾಡಿದ ಹುಡುಗಿ ಇದೇನಾ ಅಂತ ಡೌಟ್ ಆಗ್ತಾ ಇದೆ ನನಗೆ, ಸಿಕ್ಕಾಬಿಟ್ಟೆ. ಏನ್ ಟ್ರಾನ್ಸ್ಫಾರ್ಮೇಶನ್, ಏನ್ ಕಥೆ. ಓಕೆ, ಹೊಸ ಅವತಾರ ನೋಡಿದೀವಿ. ಮಧುಮಾಸ ಚಂದ್ರಮಾನ ಹೊಸ ಅವತಾರ ಆಗಿತ್ತು, ಇದು ಹೊಸ ಅವತಾರ. ಏನ್ ಕೊಡ್ಲಿ ನೀವೇ ಹೇಳಿ. ವಂಡರ್ಫುಲ್. ಬಹಳ ದಿವಸದಿಂದ ಕಾಯ್ತಾ ಇದ್ದೆ ನಾನು ಈ ಒಂದು ವಾಯ್ಸ್ ಕೇಳಕ್ಕೆ. ಇಟ್ ವಾಸ್ ಸೋ ಮೆಸ್ಮರೈಸಿಂಗ್ ಇನ್ ಮಿರ್ಚ್ ಮಸಾಲ. ಇಟ್ ವಾಸ್ ಥ್ಯಾಂಕ್ ಯು. ತಡ್ಕ ಹಾಕಿ ಆಹಾ ಆಹಾ, ಮಸ್ತಾಗಿತ್ತು. ಥ್ಯಾಂಕ್ ಯು. ಟುಡೇ ಯು ಹ್ಯಾವ್ ಡನ್ ಇಟ್ ಅಂಡ್ ಫ್ಯಾಂಟಾಸ್ಟಿಕ್. ಸೊ ಫ್ರಮ್ ಮೈ ಸೈಡ್ ನಾನು ನಿಂತ್ಕೊಂಡು ಮಾರ್ಕ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಕ್ಕಿ ಪೇಟೆ ಲಕ್ಕಮ್ಮ ನಾ ಸಿಕ್ಕ ಪೋಟೆ ಕಿತ್ತಮ್ಮ.